ಬ್ರೇಕ್ ನಂತರ ಮತ್ತೆ ಸ್ವಾಗತ. ಡಾಕ್ಟರ್ ಶಲ್ವ ಪಿಳ್ಳೈ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಆಗಲೇ ಸಾಕಷ್ಟು ಮಾಹಿತಿಗಳು ತಿಳಿಸಿಕೊಟ್ರು. ಸರ್, ಈಗ ಈ ಒಂದು ಸೂರ್ಯಗ್ರಹಣದ ವೇಳೆ ನಡೆಯುವಂಥ ಆಚರಣೆಗಳು, ಪೂಜೆ ಪುನಸ್ಕಾರಗಳು ಎಲ್ಲ ಒಂದು ಕಡೆ ಇದನ್ನ ಕೆಲವರು ಪ್ರಶ್ನೆಯನ್ನು ಬೇರೆ ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಈ ಸೂರ್ಯಗ್ರಹಣದ ಹೆಸರಿನ ಮೇಲೆ ಮೌಢ್ಯಾಚರಣೆಗಳಾಗ್ತಾ ಇದೆ, ಮೌಢ್ಯ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಈಗ ನಾನು ಮೊದಲೇ ಹೇಳಿದೆ, ಏನಂದ್ರೆ ಎರಡು ಭಾಗಗಳಿದೆ ಅದರಲ್ಲಿ. ಒಂದು ಪ್ಯೂರ್ ಅಸ್ಟ್ರಾನಮಿ. ಈ ಅಸ್ಟ್ರಾನಮಿನ ಇಡೀ ಪ್ರಪಂಚದ ಯಾವ ವಿಜ್ಞಾನಿನೂ ತಿರಸ್ಕರಿಸಕ್ಕಾಗಲ್ಲ. ಭಾರತೀಯರಿಗೆ ಇದು ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಯಾರೂ ಹೇಳಕ್ಕಾಗಲ್ಲ. ಆದರೆ ರಾಹು ಕೇತು ಅಂತ ಇದೆಯಲ್ಲ ಅಂತಂದ್ರೆ ಜನಕ್ಕೆ ಅರ್ಥ ಆಗಲಿ ಅಂತ ರಾಹು ಕೇತು ಅಂತ ಹೇಳಿದ್ರು. ಯಾಕಂದ್ರೆ ಬೀಟಾ ಗಾಮಾ ತೀಟಾ ಅಂತ ಹೇಳುವಾಗ ನಿಮ್ಗೆ ಅರ್ಥ ಆಗತ್ತಾ? ಅದು ಒಂದು ಕ್ಯಾಲ್ಕುಲೇಷನ್. ಯಾರಿಗೆ ಸೈನ್ಸ್ ಅಲ್ಲಿ ಚೆನ್ನಾಗಿರ್ತಾರೋ ಅವ್ರಿಗೆ ಗೊತ್ತಾಗತ್ತೆ ಅಷ್ಟೇನೆ, ಕರೆಕ್ಟ್. ಬಟ್ ಬಾಕಿ ಅವ್ರಿಗೆ ಗೊತ್ತಾಗಲ್ಲ. ಹಾಗೆಯೇ ರಾಹುಕೇತು ಅನ್ನೋದು ಒಂದು ಸಮುದ್ರ ಮಂಥನದ ಕಥೆಯ ಮೂಲಕ ಒಂದು ಅಂದ್ರೆ ಖಗೋಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳಿದ್ರು. ಇದ್ರ ಬಗ್ಗೆ ಒಂದಷ್ಟು ಆಚರಣೆಗಳನ್ನ ಹೇಳಿದ್ದಾರೆ. ಈಗ ಆಚರಣೆ ಯಾರಿಗೆ? ಇದು ಎರಡನೇ ಭಾಗ. ಯಾರು ಧಾರ್ಮಿಕವಾಗಿ ತಮ್ಮನ್ನ ತಾವು ಈ ಪ್ರಾಪಂಚಿಕ ಸುಖಗಳಿಂದ ಇದೆಲ್ಲ ಬಿಟ್ಟು ಮೋಕ್ಷ ಮಾರ್ಗವಾಗಿ ದೇವರ ಅನುಗ್ರಹವನ್ನ ಪಡ್ಕೋಬೇಕು ಅಂತಿದ್ದಾರೋ ಅವರಿಗೆ ಇದರ ಬೇಕಾದಷ್ಟು ಆಚರಣೆಗಳನ್ನು ಹೇಳಿದ್ದಾರೆ. ಅವರನ್ನೆಲ್ಲ ಆಸ್ತಿಕರು ಅಂತ ಕರೆದಿದ್ದಾರೆ. ಈ ಆಸ್ತಿಕರು ಅದನ್ನ ಮಾಡಿದ್ರೆ ನಾಸ್ತಿಕರಿಗೆ ಅದರಿಂದ ಏನು ತೊಂದರೆ ಇಲ್ಲ. ಮತ್ತು ನಾಸ್ತಿಕರು ಆಸ್ತಿಕರನ್ನ ಅಬ್ಜೆಕ್ಷನ್ ಮಾಡೋದು ಕೂಡ ಸಂವಿಧಾನದ ಪ್ರಕಾರ ವಿರೋಧ. ಯಾಕೆ ಅಂದ್ರೆ ಪ್ರತಿಯೊಂದು ಆಚರಣೆಗಳನ್ನು ಮಾಡೋದಕ್ಕೆ ಪ್ರತಿಯೊಬ್ಬರು ಸ್ವತಂತ್ರರಾಗಿರ್ತಾರೆ. ಆದರೆ ಇವರ ಈ ವಿಚಾರ ಏನು ಅಂತಂದ್ರೆ ಇದು ಮೌಢ್ಯ, ಇದು ನೀವು ಮಾಡ್ತಾ ಇರೋದು ಮೂಢನಂಬಿಕೆ. ಗ್ರಹಣ ಕಾಲದಲ್ಲಿ ಊಟ ಮಾಡೋದ್ರಿಂದ ಏನೂ ಆಗಲ್ಲ, ಯಾಕೆ ಇವರು ತಿಂತಾ ಇದ್ದಾರೆ ಅಂದ್ರೆ ತಿಲ್ಲೋ ನಿಲ್ಲಿಸ್ತಾರೆ. ನಾವು ತಿಂತೀವಿ, ನಾವು ನೋಡಿ ನಮ್ಗೇನು ಆಗಿಲ್ಲ ಅನ್ನೋದನ್ನ ಬಹಳ ಜನ ಇದನ್ನೆಲ್ಲ ಮಾಡೋದನ್ನೆಲ್ಲ ನೋಡಿದಿರಿ ಬೇಕಾದಷ್ಟು ಗ್ರಹಣಗಳಲ್ಲಿ. ಸೊ ಇದರಲ್ಲಿ ಎರಡು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೋಬೇಕು. ಯಾವ ಊಟವನ್ನ ನೀವು ಮಾಡಿದ್ರೂ ಕೂಡ ಊಟ ಮಾಡಿದ ತಕ್ಷಣ ನಿಮ್ಗೇನು ಆಗೋದಿಲ್ಲ, ಇದೇ ಸತ್ಯ, ಕರೆಕ್ಟ್. ಯಾಕಂದ್ರೆ ಊಟಕ್ಕೆ ತಾನೇ ಒಳಗಡೆ ಹೋಗಿ ಅದು ಅರಗಿ ಶರೀರದ ಮೇಲೆ ಪರಿಣಾಮವನ್ನು ಬೀರಬೇಕು. ಹಾಗೆಯೇ ನಮ್ಮ ಭಾರತೀಯರು ಏನನ್ನ ಗುರುತಿಸಿದ್ದಾರೆ ಅಂದ್ರೆ ಯಾವತ್ತೋ ಏಕಾದಶಿ ಮಾಡೋದ್ರಿಂದ ಆವತ್ತು ವೆರಿ ನೆಕ್ಸ್ಟ್ ಡೇ ಏನು ಸುಸ್ತಾಗ್ಬಿಡಲ್ಲ ಅವರು, ಅಥವಾ ಬಾಡಿ ಸ್ಟಾಮಿನಾ ಏನು ಬಂದ್ಬಿಡಲ್ಲ. ಆದರೆ ಪ್ರತಿ ಸಲಾನು ಈ ಯಾರು ಏಕಾದಶಿ ಆಚರಣೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವರ ಆರೋಗ್ಯ ಮತ್ತು ಅವರು ಬದುಕುವ ದೀರ್ಘಾಯುಷ್ಯ ಜಾಸ್ತಿ ಇರುತ್ತೆ. ಇದೆಲ್ಲ ಬೇಕಾದಷ್ಟು ಸೈಂಟಿಫಿಕ್ ಆಗಿ ಇದೆಲ್ಲ ಏನು ಸೀರಿಯಸ್ ಆಗಿ ರಿಸರ್ಚ್ ಆಗಿದೆ. ನಾನಿವತ್ತು ಏಕಾದಶಿ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ರೆ ಏನೂ ಆಗಲ್ಲ. ಒಂದು ಗಾದೆನೂ ಕೂಡ ಇದೆ, ಏನು ಅಂತಂದ್ರೆ ಅರಳಿ ಮರ ಸುತ್ತಬಿಟ್ಟು ಹೊಟ್ಟೆ ಮುಟ್ಟು ನೋಡ್ಕೊಂಡ್ಲಂತೆ ಗರ್ಭಿಣಿ ಅಂತ ಒಂದು ಗಾದೆ. ನಿಜ ಅಂದ್ರೆ ನೀವು ಎಷ್ಟೋ ಸಲ 13,000 ಸಲ ಅರಳಿ ಮರವನ್ನು ಸುತ್ತಿದ್ರೆ ಗರ್ಭಿಣಿ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣ ನೀವು ಒಂದೇ ದಿನಕ್ಕೆ 13,000 ಸಲ ರೌಂಡ್ ಹೊಡೆದ್ಬಿಟ್ಟು ಅರಳಿ ಮರದಲ್ಲಿ ಮಾರನೇ ದಿನ ಹೊಟ್ಟೆ ನೋಡ್ಕೊಂಡ್ರೆ ಗರ್ಭಿಣಿ ಆಗಿರಲ್ಲ. ಇಲ್ಲಿ ಏನು ಉದ್ದೇಶ ಹೇಳಿದ್ರು ಅಂತಂದ್ರೆ ಯಾರು ಅರಳಿ ಮರವನ್ನು ಸುತ್ತುವ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೋ ಅವರ ಶರೀರದಲ್ಲಿ ಟಾಕ್ಸಿನ್ಸ್ಗಳು ಕಡಿಮೆ ಆಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಿ ಆಹಾರ ಅಂದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ತನ್ಮೂಲಕ ಮಕ್ಕಳನ್ನ ಹೆರುವಂತಹ ಸಾಮರ್ಥ್ಯ ಬರ್ಬೋದು ಅನ್ನೋದಕ್ಕೋಸ್ಕರ ಅದನ್ನ ಹೇಳಿದ್ದಾರೆ. ಹಾಗೆಯೇ ಈ ಆಚರಣೆಗಳು ಸಂಸ್ಕಾರಗಳು ಎಲ್ಲ ಒಂದು ದಿನದ ಆಚರಣೆ ಒಂದು ದಿನದ ಸಂಸ್ಕಾರ ಅಲ್ಲ. ಇದನ್ನ ಬಹಳ ದೀರ್ಘಕಾಲ ಆಚರಣೆ ಮಾಡಿದ್ರೆ ಮಾತ್ರ ಇದರ ಪ್ರಯೋಜನಗಳು ಗೊತ್ತಾಗುತ್ತೆ. ಆದ್ರಿಂದ ಒಂದು ದಿನ ಟಕ್ ಅಂತ ನಾನು ಗ್ರಹಣದ ದಿನ ಏನು ಆಗಲ್ಲ ಮೌಢ್ಯ ಅಂದ್ರೆ ಆಯ್ತು ಮಾಡಬೇಡಿ, ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಮಾಡಬೇಡಿ. ಆದ್ರೆ ಮಾಡುವವರನ್ನ ನೀವು ತಡೆಯೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಇದು ಸ್ಪಷ್ಟವಾದ ವಿಚಾರ. ಇನ್ನು ಒಂದು ಶಾಸ್ತ್ರದಲ್ಲೇ ಹೇಳಿದೆ, ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಗರ್ಭಿಣಿಯರು, ಅಶಕ್ತರು, ವೃದ್ಧರು ಅಥವಾ ಮಿಲಿಟರಿಯವರು, ಡಾಕ್ಟರ್ಗಳು ಅಂದ್ರೆ ಅನಿವಾರ್ಯ ಇವರೆಲ್ಲ ಜೀವ ರಕ್ಷಣೆ ಮಾಡ್ತಾ ಇರೋರು, ಕೆಲವರು ಜೀವ ಉಳಿಸ್ಕೊಳ್ಳಕ್ ಟ್ರೈ ಮಾಡ್ತಾ ಇರೋರು, ಇವರಿಗೆಲ್ಲ ಯಾವ ಗ್ರಹಣದ ನಿಯಮವೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಅನಿವಾರ್ಯ ಅಲ್ಲ ಅದು. ಇವಾಗ ರೋಗ ಬಂದಿರೋನ್ಗೆ ರೋಗದಿಂದ ಆಚೆಗೆ ಬರೋದು ಪ್ರಮುಖವೇ ಹೊರತು 100 ವರ್ಷ ಬದುಕೋದು ಯೋಚನೆ ಅಲ್ಲ. ಫಸ್ಟ್ ಈಗ ಬಂದಿರೋ ರೋಗವನ್ನು ಆಚೆಗೆ ಬರಬೇಕು. ಅವನು ಗ್ರಹಣದ ಸಂಸ್ಕಾರವನ್ನು ಮಾಡೋ ಅಗತ್ಯವಿಲ್ಲ ಅವನು. ಅದೇ ರೀತಿ ಒಬ್ಬ ಡಾಕ್ಟ್ರು ತಾನು ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಒಂದು ಜೀವವನ್ನು ಉಳಿಸ್ತಾ ಇದ್ದಾರೆ. ಆ ಟೈಮದಲ್ಲಿ ಅದೇ ಪ್ರಧಾನ ಅವರಿಗೆ. ಸೊ ಹೀಗಾಗಿ ಶಾಸ್ತ್ರಗಳು ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಅದರಲ್ಲಿ ಗೊಂದಲ ಏನಿಲ್ಲ. ಆದ್ದರಿಂದ ಯಾರಿಗೆ ನಂಬಿಕೆ ಇಲ್ವೋ, ಯಾರಿಗೆ ಧರ್ಮದಲ್ಲಿ ಆಸಕ್ತಿ ಇಲ್ವೋ ಅವರು ಮಾಡೋ ಅಗತ್ಯವಿಲ್ಲ ಅನ್ನೋದೇ ಸ್ಪಷ್ಟವಾದ ನಿರ್ದೇಶ. ಮತ್ತು ಶಾಸ್ತ್ರ ಯಾವತ್ತೂ ಬಲವಂತ ಮಾಡಲಿಲ್ಲ. ಇದು ಯಾಕಂದ್ರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನೋಡಪ್ಪ 18 ಅಧ್ಯಾಯದಲ್ಲೆಲ್ಲ ಹೇಳಿದ್ದೀನಿ, ಆದರೂ ಕೂಡ ನಿನಗೆ ಇಷ್ಟ ಇದ್ರೆ ಮಾಡು, ಇಲ್ಲದೆ ಹೋದ್ರೆ ಇವಾಗಲೂ ವಾಪಸ್ ಹೋಗೋಣ ಬಾ ಅಂತ ಹೇಳ್ತಾನೆ. ಅಂದರೆ ಭಾರತೀಯ ಶಾಸ್ತ್ರಗಳು ಯಾವತ್ತು ಯಾರ ಮೇಲೂ ಇದನ್ನು ಮಾಡಲೇಬೇಕು ಅಂತ ಅನ್ನೋ ಒಂಥರ ಅಧಿಕಾರವನ್ನು ತೋರಿಸೋದಿಲ್ಲ. ಮಾಡಿದ್ರೆ ಒಳ್ಳೆಯದು, ಮಾಡದೆ ಹೋದರೆ ನಿಮಗೆ ಬಿಟ್ಟಿದ್ದು ಅನ್ನೋದು ಶಾಸ್ತ್ರದ ನಿರ್ದೇಶ. ಓಕೆ ಓಕೆ ಶ್ರೀಗಳೀಗ ವಿಜ್ಞಾನ ಮತ್ತು ಧರ್ಮವನ್ನು ಈಗ ಒಂದೇ ನಾಣ್ಯದ ಎರಡು ಮುಖಗಳಂತ ನೋಡಬೇಕಾ ಅಥವಾ ತದ್ವಿರುದ್ಧವಾಗಿ ನೋಡಬೇಕಾ ಅಂಥೇಳಿ, ಅಂದರೆ ಕೆಲವೊಂದಿಷ್ಟು ಆಚರಣೆಗಳು ಮತ್ತು ಈ ಪ್ರಾಕೃತಿಕವಾದಂಥ ಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ? ಯಾರಿಗೆ ಹೇಳ್ತಾ ಇದ್ದೀರಿ? ನನಗೆ ಹೇಳ್ತಾ ಇದ್ದೀರಿ? ಹೌದು 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 ತಮಗೆ. ಇಲ್ಲ, ಯಾವುದು ಅಧ್ಯಾತ್ಮ ಮತ್ತು ವಿಜ್ಞಾನ ಇದೆರಡು ಒಂದೇ ತುದಿಗೆ ಹೋಗುವಂತಹದ್ದು. ಯಾಕಂದ್ರೆ ಯಾರಿಗೆ ಚೆನ್ನಾಗಿ ವಿಜ್ಞಾನ ಗೊತ್ತೋ ಅವರಿಗೆ ಅಧ್ಯಾತ್ಮ ಗೊತ್ತಾಗುತ್ತೆ, ಯಾರಿಗೆ ಚೆನ್ನಾಗಿ ಅಧ್ಯಾತ್ಮ ಬರುತ್ತೋ ಅವರಿಗೆ ವಿಜ್ಞಾನ ಗೊತ್ತಿರುತ್ತೆ. ಸೊ ಹಾಗಾಗಿ ನನಗೆ ತಿಳಿದಿರುವ ಮಟ್ಟಿಗೆ ನೋಡಿ, 30 ರಾಷ್ಟ್ರಗಳಲ್ಲಿ ನನ್ನ ಶಿಷ್ಯರಿದ್ದಾರೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ. ಯಾರೂ ಕೂಡ ವಿಜ್ಞಾನದವರು ವೇದಾಂತವನ್ನ ಅಧ್ಯಾತ್ಮವನ್ನ ಯಾವತ್ತೂ ವಿರೋಧಿಸಿಲ್ಲ. ಯಾರು ಅಧ್ಯಾತ್ಮ ವಿಜ್ಞಾನ ಎರಡೂ ಗೊತ್ತಿಲ್ವೋ ಅವರೇ ವಿರೋಧಿಸೋದು. ಇದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತು ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಯಾವ ವಿಜ್ಞಾನಿಗಳು ಕೂಡ ದೇವರು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಇಡೀ ಪ್ರಪಂಚವನ್ನ ನೋಡಿರ್ಬೇಕು ನೀವು ದೇವರಿಲ್ಲ ಅಂತ ಹೇಳೋದಕ್ಕೆ. ಯಾಕಂದ್ರೆ ಈ ನನ್ನ ರೂಮಿನಲ್ಲಿ ಒಂದು ಲಾರಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕಾದ್ರೆ ನನ್ನ ರೂಮ್ ಪೂರ್ತಿ ಕಾಣ್ಬೇಕು, ಆಗ ನಾನು ಲಾರಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇಡೀ ಪ್ರಪಂಚದಲ್ಲಿ ದೇವರಿಲ್ಲ ಅಂತಂದ್ರೆ ಇಡೀ ಪ್ರಪಂಚ ನನಗೆ ಗೊತ್ತಿರಬೇಕು. ಆದ್ರೆ ಇಡೀ ಪ್ರಪಂಚ ಇರಲಿ, ಇನ್ನೂ ಈ ನಮ್ಮ ಸೂರ್ಯಮಂಡಲವನ್ನ ನಾವು ಭೇದಿಸೋಕ್ಕಾಗಿಲ್ಲ ವಿಜ್ಞಾನದ ಮೂಲಕ. ಇದ್ರ ಮೇಲೆ ಇರುವಂತಹ ಕ್ಷೀರಪಥವನ್ನಂತೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದ್ರ ಮೇಲೆ ಆಂಡ್ರೋಮೀಡಾ ಗ್ಯಾಂಡ್ರೋಮೀಡಾ ಅಂತಿದೆ, ಇವುಗಳೆಲ್ಲ ಬಹಳ ಚಿಕ್ಕದು ಚರ್ಚೆ ಮಾಡೋದಕ್ಕೆ. ಆದ್ರಿಂದ ಅಧ್ಯಾತ್ಮ ಏನ್ ಹೇಳುತ್ತೆ, ನಮಗೆ ಗೊತ್ತಿಲ್ಲದಿರುವ ಒಂದು ಶಕ್ತಿ ಇದೆ, ಆ ಶಕ್ತಿನ ಉಪಾಸನೆ ಮಾಡಬೇಕು ಅನ್ನುತ್ತೆ. ಸೈನ್ಸ್ ಅವ್ರು ಏನ್ ಹೇಳ್ತಾರೆ, ಯಾವುದೋ ಒಂದು ಶಕ್ತಿ ಈ ಪ್ರಕೃತಿಯನ್ನ ನಿಯಂತ್ರಿಸ್ತಾ ಇದೆ ಅಂತ ನಂಬ್ತಾರೆ. ಎರಡೂ ಒಂದೇ ಆಗಿದೆ. ಆದ್ರಿಂದ ವಿಜ್ಞಾನದ ಮೂಲ ಉದ್ದೇಶ ಏನು, ಹೆಚ್ಚು ದೀರ್ಘಕಾಲ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅನ್ನೋದು ವಿಜ್ಞಾನದ ಉದ್ದೇಶ. ಆಧ್ಯಾತ್ಮದ ಉದ್ದೇಶ ಏನು, ಮನುಷ್ಯರು ಸಂತೋಷವಾಗಿ ಪರಸ್ಪರ ಎಲ್ಲರೂ ಪ್ರೀತಿಯಿಂದ ಪ್ರೇಮದಿಂದ ಬದುಕಲಿ ಅನ್ನೋದು ಆಧ್ಯಾತ್ಮದ ಉದ್ದೇಶ, ಎಲ್ಲ ಧರ್ಮದ ಸಾರ. ಹಾಗಾಗಿ ಧರ್ಮ ಮತ್ತು ವಿಜ್ಞಾನಗಳು ಯಾವತ್ತೂ ಒಂದಕ್ಕೊಂದಕ್ಕೆ ಫೈಟ್ ಅಲ್ವೇ ಅಲ್ಲ, ಎರಡು ಪ್ಯಾರಲಲ್ ಅಲ್ಲ, ಎರಡು ಒಂದೇ ತುದಿಗೆ ಹೋಗಿ ಮುಟ್ಟುವಂತಹ ವಿಜ್ಞಾನಗಳು ಅನ್ನೋದು ನನ್ನ ನಂಬಿಕೆ. ಓಕೆ ಅಯ್ಯಂಗಾರ್ ಅವರಿಗೆ ಈಗ ಪ್ರಮುಖವಾಗಿ ನೋಡಿ, ಸೂರ್ಯ ಅಂತಂದ್ರೆ ಪ್ರಕೃತಿ ಈ ಸೃಷ್ಟಿ ಎಲ್ಲದರ ಮೂಲ. ಆದರೆ ಸೂರ್ಯನಿಗೆ ಈಗ ಕತ್ತಲು ಆವರಿಸ್ತಾ ಇದೆ ಅಂದರೆ ಈಗ ದೇವರಿಗೆ ಆವರಿಸಿರುವಂತಹ ಒಂದು ಅಪಶಕುನ ಅಥವಾ ಪ್ರಾಕೃತಿಕ ವಿಕೋಪ ಆಗುತ್ತಾ, ಕೆಡುಕಾಗುತ್ತಾ, ಏನಾದರೂ ದೊಡ್ಡ ಯುದ್ಧ ಘನಘೋರ ಯುದ್ಧ ಆಗ್ಬಿಡುತ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅದು ಏನಂದ್ರೆ ಇದು ಒಂದು ಜ್ಯೋತಿಷ್ಯದ ಒಂದು ಭಾಗ. ಈಗ ನೀವೇನ್ ಪ್ರಶ್ನೆ ಕೇಳಿದ್ರಿ, ಇದು ಏನಂತಂದ್ರೆ ಆಗಮಶಾಸ್ತ್ರದ್ದು ಅಲ್ಲ, ಪ್ಯೂರ್ ಅಸ್ಟ್ರಾನಮಿದು ಅಲ್ಲ, ಮತ್ತು ಧರ್ಮಶಾಸ್ತ್ರದ್ದು ಅಲ್ಲ, ಇದು ಫಲಜ್ಯೋತಿಷ. ಇದನ್ನ ಬೃಹತ್ ಸಂಹಿತ ಅಂತ ಒಂದು ಸಂಹಿತೆ ಇದೆ, ಅದರಲ್ಲಿ ವರಾಹ ಮಿಹಿರಾಚಾರ್ಯರು ಅಂತ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ದೊಡ್ಡ ವಿದ್ವಾಂಸರು, ಅವರು ತಮ್ಮ ಬೃಹತ್ ಸಂಹಿತೆಯಲ್ಲಿ 5ನೇ ಅಧ್ಯಾಯದಲ್ಲಿ ರಾಹುಚಾರಾಧ್ಯಾಯ ಅಂತ ಕರೆದಿದ್ದಾರೆ. ಆ ಅಧ್ಯಾಯದಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಯಾವಾಗ ನಡೆಯುತ್ತೆ ಗ್ರಹಣ, ಯಾವ ರೀತಿ ನಡೆಯುತ್ತೆ, ಕಾಲ ಏನು, ಯಾವ ತಿಂಗಳಲ್ಲಿ ನಡೆಯುತ್ತೆ, ಎಷ್ಟು ಪರ್ಸೆಂಟ್ ಗ್ರಹಣ ಆಗುತ್ತೆ, ಇವುಗಳ ಆಧಾರದ ಮೇಲೆ ಯಾವ ರಾಶಿ ನಕ್ಷತ್ರದಲ್ಲಿ ಆಗುತ್ತೆ, ಇವುಗಳ ಆಧಾರದ ಮೇಲೆ ಒಂದಷ್ಟು ಫಲಾಫಲಗಳನ್ನ ಹೇಳ್ತಾರೆ. ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಆಶ್ವಯುಜ ಮಾಸದಲ್ಲಿ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ಕಾಂಬೋಡಿಯಾ ಮತ್ತು ಚೀನಾ ಮತ್ತು ಇರಾನ್ ಮತ್ತು ಇರಾಕ್ ಮತ್ತು ಅಫ್ಘಾನಿಸ್ತಾನ ಮತ್ತು ಅರಬ್ ದೇಶಗಳು ಮತ್ತು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ ಅಂತ ಹೇಳ್ತಾರೆ. ಹೌದು, ನೀವು ತುಂಬಾ ಆಶ್ಚರ್ಯಚಕಿತವಾಗಿ ಎಲ್ಲ ದೇಶಗಳಲ್ಲಿ ನಡೀತಾ ಇರೋ ಘಟನೆಗಳನ್ನು ಇವಾಗ ನೋಡಿ ಅದೇ ನಡೀತಾ ಇದೆ. ಸೊ ಚೀನಾದಲ್ಲಿ ರೋಗ ಬರಬಹುದು ಅಂತ ಹೇಳ್ತಾರೆ, ಚೀನಾದಲ್ಲಿ ಮತ್ತೆ ರೋಗಗಳು ಮತ್ತು ಅಲ್ಲಿ ಒಂಥರ ಅನಾರ್ಕಿ ಸ್ಟಾರ್ಟ್ ಆಗಿದೆ ಮತ್ತು ಪರಸ್ಪರ ಅಲ್ಲಿ ಆರ್ಥಿಕ ಸಂಕಷ್ಟ ಸ್ಟಾರ್ಟ್ ಆಗಿದೆ. ಮತ್ತು ಯುರೋಪ್ ದೇಶದಲ್ಲಿ ಧರ್ಮಗಳ ಬದಲಾವಣೆ ಅಂತಾರೆ, ಅದನ್ನ ಇವತ್ತು ನೋಡಬಹುದು. ಇವಾಗಲೇ ಅಲ್ಲಿ ಪ್ರಧಾನಮಂತ್ರಿಯಾಗಿ ಋಷಿ ಸುನಕ್ ರವರು ಯಾವ ದೇಶವನ್ನ ಬಹಳ ದೀರ್ಘಕಾಲ 200 ವರ್ಷಗಳ ಕಾಲ ಆಳಿದ್ರು ಆ ದೇಶದ ಒಬ್ಬ ವ್ಯಕ್ತಿ ಇವಾಗ ಅಲ್ಲಿ ಪ್ರಧಾನಮಂತ್ರಿ ಆಗಿ ಆ ದೇಶದ ಬದಲಾವಣೆ ಆಗಿದೆ ನೋಡಿ. ಕರೆಕ್ಟ್, ನೋಡಿದ್ರಿ. ಹೌದು. ಇನ್ನು ನೀವು ಇರಾನ್ ಇರಾಕ್ ಅಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳನ್ನ ನೋಡಬಹುದು. ನೀವು ಇರಾನ್ ಇರಾಕ್ ಅಲ್ಲಿ ನೆಮ್ಮದಿನೇ ಇಲ್ಲ ಇವಾಗ. ಸೊ ಅದೇ ತರ ಅರಬ್ ದೇಶದಲ್ಲಿ ನೀವು ನೋಡಬಹುದು ಏನಾಗ್ತಾ ಇದೆ ನೀವು ಕೇಳಬಹುದು. ನಾವು ಯಾವಾಗ ಭಾರತ ಕೆನಡಾದ ಹತ್ರ ಪೆಟ್ರೋಲ್ ಅನ್ನು ತಗೋತೀವೋ ಅರಬ್ ದೇಶದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಚಿನ್ನ ಮತ್ತು ಪೆಟ್ರೋಲ್ ಅನ್ನು ನಾವು ನಿಲ್ಸಿದ್ರೆ ಆ ದೇಶಕ್ಕೆ ದೊಡ್ಡ ಹೊಡೆತ ಬೆಳಲಿದೆ. ಅಂದ್ರೆ ಇದೆಲ್ಲ ತುಂಬಾ ಅಂತಾರಾಷ್ಟ್ರೀಯ ವಿಚಾರಗಳು. ಬಟ್ ಇದನ್ನೆಲ್ಲ ಬೃಹತ್ ಸಂಹಿತಾದಲ್ಲಿ ಚರ್ಚೆ ಮಾಡ್ತಾರೆ. ಇದಲ್ದೇನೆ ಚಳಿಗಾಲದ, ಇವಾಗ ಚಳಿಗಾಲದಲ್ಲಿ ಆಗ್ತಾ ಇರೋದ್ರಿಂದ ಚಳಿಗಾಲದ ಧಾನ್ಯಗಳಲ್ಲಿ ಕೊರತೆ ಉಂಟಾಗುತ್ತೆ. ಮತ್ತು ಉಜ್ಜಯಿನಿ ಇದೆಯಲ್ಲ ಮಧ್ಯಪ್ರದೇಶಲ್ಲಿ, ಅಸ್ಥಿರತೆ ಉಂಟಾಗುತ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದಾಗುತ್ತೆ. ಮತ್ತು ಭಾರತೀಯ ರಾಜರುಗಳಲ್ಲಿ, ಅಂದ್ರೆ ಭಾರತೀಯರಲ್ಲ ರಾಜರುಗಳು ಅಂದ್ರೆ ಯಾರು, ಇವತ್ತಿನ ಸಿಎಂಗಳು ಪಿಎಂಗಳಲ್ಲಿ ಒಂದಷ್ಟು ಬದಲಾವಣೆಗಳು ಸಾಧ್ಯತೆ ಇದೆ, ಅವರವರಲ್ಲಿ ಪರಸ್ಪರ ಭಿನ್ನತೆಗಳು ಉಂಟಾಗುತ್ತೆ ಅನ್ನೋದೆಲ್ಲ ಹೇಳಿದ್ದಾರೆ. ಇದು ಗ್ರಹಣದ 48 ದಿನ ಮುಂಚೆ ಮತ್ತು 48 ದಿನ ಹಿಂಚೆ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನೀವು ಎಲ್ಲ ಒಂದ್ ಕಡೆ ಇದರದ ಪರಿಣಾಮಗಳನ್ನು ನೋಡ್ತಾ ಇದ್ದೀರಿ ಅನ್ಸುತ್ತೆ. ನಿಜ ನಿಜ ಗುರುಜಿ. ಮತ್ತೆ ಬರ್ತೀನಿ ನಿಮ್ಮ ಹತ್ರ, ಇನ್ನೂ ಸಾಕಷ್ಟು ಮಾಹಿತಿನ ಪಡೆದುಕೊಳ್ಳುತ್ತಿದೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಮತ್ತೆ ಹಲವಷ್ಟು ಕುತೂಹಲಕಾರಿ ಮತ್ತು ಕೆಲವೊಂದಿಷ್ಟು ಚಮತ್ಕಾರಿಯಾದಂಥ ಆವಿಷ್ಕಾರಗಳೇನಾಗಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ.